ಶಿವಮೊಗ್ಗ ಜಿಲ್ಲೆ ವಿಧಾನ ಪರಿಷತ್ ಅಭ್ಯರ್ಥಿಯಾದ ಅರುಣ್ ರವರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ, ಸಂಸದ ಬಿವೈ ರಾಘವೇಂದ್ರ, ಸೊರಬ ಶಾಸಕ ಕುಮಾರ್ ಬಂಗಾರಪ್ಪ, ಸಾಗರ ಶಾಸಕ ಅರ್ತಾಳ್ ಹಾಲಪ್ಪ, ಭಾರತಿ ಶೆಟ್ಟಿ ಹಾಗೂ ಪಕ್ಷದ ಹಲವಾರು ಮುಖಂಡರು ಚುನಾಯಿತ ಪ್ರತಿನಿಧಿಗಳಿಂದ ಮತಯಾಚನೆಗಾಗಿ ಸಭೆಯನ್ನು ನಡೆಸಿ ಚುನಾವಣಾ ಪೂರ್ವ ಸಿದ್ಧತೆಯ ಬಗ್ಗೆ ಪ್ರಚಾರದ ಕುರಿತು ಚರ್ಚಿಸಲಾಯಿತು. ಸೊರಬ ತಾಲೂಕಿನ ಚಿತ್ರದಹಳ್ಳಿ ಗ್ರಾಮದ ರೇಣುಕಾಂಬ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷದಿಂದ ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರ ಸಭೆಯನ್ನು ಏರ್ಪಡಿಸಿದ್ದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸೊರಬ ಶಾಸಕ ಕುಮಾರ್ ಬಂಗಾರಪ್ಪನವರು, ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಹಾಗೂ ಮತ ಕೇಳುವ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳಿದ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಶಾಸಕ ಮಧು ಬಂಗಾರಪ್ಪನವರನ್ನು ತರಾಟೆಗೆ ತೆಗೆದುಕೊಂಡು ಅವರಿಗೆ ರಾಜಕೀಯ ಅನುಭವದ ಕೊರತೆ ಇದೆ ಎನ್ನುವುದು ಎದ್ದು ಕಾಣಿಸುತ್ತಿದೆ. ಹಾಗಾಗಿ ಬೀಳ್ತಾ ಇದ್ದಾರೆ ಮತ್ತು ಹಾಗೆಯೇ ಬೀಳ್ತಾನೆ ಇರ್ತಾರೆ ಎಂದು ಹೇಳುವ ಮೂಲಕ ತಿರುಗೇಟು ನೀಡಿದರು. ಯಾವ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರೋ ಗೊತ್ತಿಲ್ಲ, ಯಾಕಂದರೆ ಯಾವ್ಯಾವ ಪದಗಳು ಅವ್ರಿಗೆ ಬರ್ತದೋ ಅದೆಷ್ಟು ಕೂಡ ಅವರಿಗೆ ಅನ್ವಯಿಸೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ ಅಂತೇಳಿ ಭಾವಿಸ್ತೀನಿ. ಯಾಕಂದರೆ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಇದ್ದಾರೆ ಅನ್ನೋದನ್ನ ಒಂದು ಸ್ವಲ್ಪ ನೋಡ್ಕೋಬೇಕಾಗ್ತವೆ. ಯಾಕಂದರೆ ಒಂದು ಸರಿ ನೋಡಬೇಕು ಅವರು ಎಲ್ಲಿ ಇದ್ದಾರೆ, ಅವರು ಯಾವ ಪರವಾಗಿ ಮಾತಾಡ್ತಿದ್ದಾರೆ, ಏನು ಮಾತಾಡ್ತಿದ್ದಾರೆ ಅನ್ನೋದನ್ನು, ಮತ್ತು ನೈತಿಕತೆಯನ್ನು ಕೇಳೋದಕ್ಕೆ ಬರುತ್ತೆ ಇಲ್ಲ ಅನ್ನೋದನ್ನು ಪ್ರಜಾಪ್ರಭುತ್ವದಲ್ಲಿ ಆ ಪದವನ್ನು ಬಳಸಬೇಕು ಅನ್ನೋದಾದರೆ, ಪ್ರಜಾಪ್ರಭುತ್ವದಲ್ಲಿ ಕ್ಯಾಂಡಿಡೇಟ್ಗಳನ್ನ ಕೊಟ್ಟಿದ್ದಾರೆ ಅನ್ನೋದಾದರೆ ಅವ್ರು ಆಟೋಮೆಟಿಕ್ಕಾಗಿ ನೈತಿಕತೆ ಮತದಾರರಿಗೆ ಬಂದೇ ಬರ್ತದೆ, ಕೊಡೋದಕ್ಕೂ ಬರ್ತದೆ, ಕೇಳೋಕ್ಕೂ ಪಕ್ಷಕ್ಕೆ ಬರ್ತದೆ. ಅದನ್ನು ಅರ್ಥ ಮಾಡ್ಕೊಂಡೇ ಇರೋಷ್ಟು ಅವರಿಗೆ ಇಲ್ಲ ಅನ್ನೋದಾದರೆ ಇನ್ನು ಅವ್ರು ಹೇಗೆ ಅವ್ರಿಗೆ ಮತ ಕೇಳ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾವು ಅಭಿವೃದ್ಧಿ ಹೆಸರಿನಲ್ಲಿ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ವಿಧಾನ ಪರಿಷತ್ತಿಗೆ ಘನತೆ ಗೌರವಗಳನ್ನು ಕಾಪಾಡೋ ರೀತಿಯಲ್ಲಿ ನಾವು ಮಾತನಾಡ್ತಾ ಇದ್ದೀವಿ. ಅವರು ಇನ್ನು ಯಾವ ರೀತಿಯಲ್ಲಿ ಅದನ್ನು ಮೀರೇನಾದರೂ ಇದ್ದಾರೋ ಏನೋ ಗೊತ್ತಿಲ್ಲ, ಅದು ಯಾವ ರೀತಿಯಾಗಿ ಮೀರಿದಾರೋ ಗೊತ್ತಿಲ್ಲ, ಯಾಕಂದರೆ ಅದು ಮೀರೋದೇ ಜಾಸ್ತಿ ಅದು. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಅದು ಇನ್ನೂ ರಾಜಕೀಯದಲ್ಲಿ ಇನ್ನೂ ಕೂಡ ಅನುಭವ ಕೊರತೆ ಎದ್ದೆದ್ದು ಕಾಣಿಸ್ತಾ ಇದೆ, ಮತ್ತು ಹಾಗೆ ಬಿದ್ದು ಹೋಗ್ತಾನೆ ಇದ್ದಾರೆ, ಬೀಳ್ತಾನೆ ಇರ್ತಾರೆ. ವೆಂಕಟೇಶ್ ಚಂದ್ರಗುತ್ತಿ, TV12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.